डियर स्टूडेंट्स, लास्ट क्लास नले रिविट्स मतलब रिविटेड जॉइंट्स मतलब सिंबल्स डिफरेंट टाइप्स ऑफ रिविटेड सिंबल्स नोड़ता स्टडी मतलब मतलब वेल्डिंग डिफरेंट टाइप्स ऑफ वेल्डिंग्स मतलब वेल्डिंग सिंबल्स पर तिरकण ई क्लास अली पाइप जॉइंट्स बगे तिरकण ನೋಡಿ ಸ್ಕೆಚಸ್ ಆಫ್ ಪೈಪ್ ಅಂಡ್ ಪೈಪ್ ಜಾಯಿಂಟ್ಸ್ ಈ ಚಾಪ್ಟರ್ ಅಲ್ಲಿ ನಾವು ಪೈಪ್ ಅಂಡ್ ಪೈಪ್ ಜಾಯಿಂಟ್ಸ್ ನ ಡ್ರಾಯಿಂಗ್ ಮಾಡಿದಂಗೆ ಅಂತ ತಿಳ್ಕೊಳ್ಳೋಣ. ಈಗ ನಮಗೆ ಮೊದಲನೇದಾಗಿ ಪೈಪ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಪೈಪ್ ಇಸ್ ಎ ರೌಂಡ್ ಸಿಲಿಂಡ್ರಿಕಲ್ ಅಲಾಗ್ ಎಲಿಮೆಂಟ್ our device it is used to transmit the liquids and fluids from one place to another liquid mattu fluids na ond kade ind innond kade ge now transmit madakke balasuvanta ondu element adu device nanu pipe anta karithu aa pipe kulu standard length alli irthave namge adakkinte hechina length beku andaga ನಾವು ಅದನ್ನ ಒಂದಕ್ಕೊಂದು ಪೈಪ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕಾಗ್ತದೆ. ಮತ್ತು ಆ ಒಂದು ಲೆಂತ್ ಪೈಪಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೆಂತ್ ಕನೆಕ್ಷನ್ ತಗೋಬೇಕು ಅಂದಾಗ ಜಾಯಿಂಟ್ಗಳನ್ನ ಮಾಡಬೇಕಾಗ್ತದೆ. ಮತ್ತೆ ವರ್ಟಿಕಲ್ ಆಗಿ ನಾವು ಜಾಯಿಂಟ್ ಕನೆಕ್ಷನ್ ತಗೋಬೇಕು ಅಂತ ಜಾಯಿಂಟ್ ಅನ್ನ ಮಾಡಬೇಕಾಗ್ತದೆ. ಇದನ್ನ ಹೆಚ್ಚಾಗಿ ನಾವು ಪೈಪ್ ಜಾಯಿಂಟ್ಸ್ ಅಂತ ಕರಿತೀವಿ. ಅಂದರೆ ಪೈಪ್ನ ಒಂದಕ್ಕೊಂದು ಜಾಯಿಂಟ್ ಮಾಡಿ ಅದರಿಂದ ಫ್ಲೂಯಿಡ್ ಅಥವಾ ಲಿಕ್ವಿಡ್ ಮೂವ್ ಆಗೋಕ್ಕೆ ಮಾಡುವಂತ ಒಂದು ವಿಧಾನಕ್ಕೆ ನಾವು ಪೈಪ್ ಜಾಯಿಂಟ್ಸ್ ಅಂತ ಕರಿತೀವಿ. ಈ ಪೈಪ್ ಜಾಯಿಂಟ್ಸ್ಗಳಲ್ಲಿ ಎಷ್ಟು ಟೈಪ್ ಇದೆ ಅನ್ನೋದನ್ನ ನೋಡೋಣ. ಪೈಪ್ ಜಾಯಿಂಟ್ಸ್ಗಳಲ್ಲಿ ಮೇನ್ ಆಗಿ ಸ್ಕ್ರೂ ಪೈಪ್ ಜಾಯಿಂಟ್, ಎರಡನೇದು ವೆಲ್ಡೆಡ್ ಪೈಪ್ ಜಾಯಿಂಟ್, ಮೂರನೇದು ಫ್ಲ್ಯಾಂಜ್ಡ್ ಪೈಪ್ ಜಾಯಿಂಟ್, ನಾಲ್ಕು ಗ್ಲೂಡ್ ಆರ್ ಸಿಮೆಂಟೆಡ್ ಪೈಪ್ ಜಾಯಿಂಟ್, ಐದು ಸಾಲ್ಡರ್ಡ್ ಪೈಪ್ ಜಾಯಿಂಟ್. ಈ ಪೈಪ್ ಜಾಯಿಂಟ್ಗಳಲ್ಲಿ ಸ್ಕ್ರೂಡ್ ಪೈಪ್ ಜಾಯಿಂಟ್ ಅಂದರೆ ಒಂದು ಪೈಪ್ನ ಎಂಡಲ್ಲಿ ಸ್ಕ್ರೂ ಮಾಡಿರ್ತಾರೆ, ಔಟ್ಸೈಡು ಇನ್ನೊಂದು ಪೈಪ್ನ ಇನ್ನೊಂದು ಎಂಡಲ್ಲಿ ಇನ್ಸೈಡು ಥ್ರೆಡ್ ಮಾಡಿರ್ತಾರೆ. ಆ ಇನ್ಸೈಡ್ ಇರೋದಕ್ಕೆ ನಾವು ಔಟ್ಸೈಡ್ನ ಟೈಟ್ ಮಾಡುವಂಥ ಒಂದು ಇದನ್ನು ನಾವು ಸ್ಕ್ರೂಡ್ ಪೈಪ್ ಜಾಯಿಂಟ್ ಅಂತ ಕರಿತೀವಿ. ಎರಡನೇದು ವೆಲ್ಡೆಡ್ ಜಾಯಿಂಟ್ ಅಂದರೆ ಒಂದು ಪೈಪ್ ಪಕ್ಕದಲ್ಲಿ ಒಂದು ಪೈಪ್ ತಂದು ಅವೆರಡನ್ನೂ ವೆಲ್ಡ್ ಮಾಡುವಂಥ ವೆಲ್ಡ್ ಮಾಡಿ ಜಾಯಿಂಟ್ ಮಾಡೋಕ್ಕೆ ವೆಲ್ಡೆಡ್ ಜಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟು ಫ್ಲ್ಯಾಂಜ್ಡ್ ಜಾಯಿಂಟ್, ಫ್ಲ್ಯಾಂಜ್ಡ್ ಜಾಯಿಂಟ್ ಅಂದರೆ ಅಡಿಷನಲ್ ಆಗಿ ಒಂದು ಫ್ಲ್ಯಾಂಜ್ನ ಯೂಸ್ ಮಾಡಿ ಎರಡು ಪೈಪ್ಗಳ ನಡುವೆ ಆ ಕಡೆ ಈ ಕಡೆ ಎರಡು ಡಿಫ್ರೆಂಟ್ ಥ್ರೆಡ್ ಇರ್ತದೆ, ಆ ಥ್ರೆಡ್ಗಳಿಗೆ ಎರಡು ಪೈಪ್ನ ಕನೆಕ್ಟ್ ಮಾಡೋದ್ರಿಂದ ಅದು ಜಾಯಿಂಟ್ ಆಗ್ತದೆ. ಅದರಲ್ಲಿ ಇಂಟಗ್ರಲ್ ಫ್ಲ್ಯಾಂಜಸ್ಸು ಮತ್ತು ಸ್ಕ್ರೂಡ್ ಫ್ಲ್ಯಾಂಜರ್ಸ್ ಅಂತ. ಇಂಟಗ್ರಲ್ ಫ್ಲ್ಯಾಂಜಸ್ ಅಂದರೆ ಡೈರೆಕ್ಟ್ ಕನೆಕ್ಟ್ ಮಾಡೋದಿದು, ಸ್ಕ್ರೂಡ್ ಫ್ಲ್ಯಾಂಜಸ್ ಅಂದರೆ ಅದರಲ್ಲೂ ಥ್ರೆಡ್ ಇರ್ತದೆ ಫ್ಲ್ಯಾಂಜಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಗ್ಲೂಡ್ ಆರ್ ಸಿಮೆಂಟೆಡ್ ಪೈಪ್ ಜಾಯಿಂಟ್ ಅಂದರೆ ಉದಾಹರಣೆಗೆ ಪ್ಲಾಸ್ಟಿಕ್ ಪೈಪ್ ಅಥವಾ ಪಿ ವಿ ಸಿ ಪೈಪ್ಗಳನ್ನ ಜಾಯಿಂಟ್ ಮಾಡ್ಬೇಕಾದ್ರೆ ನಾವು ಗ್ಲೂಡ್ ಗಮ್ ಯೂಸ್ ಮಾಡ್ತೀವಿ ಅಥವಾ ಸಿಮೆಂಟೆಡ್ ಗಮ್ ಯೂಸ್ ಮಾಡಿ ನಾವು ಜಾಯಿಂಟ್ ಮಾಡೋದು ಒಂದು ವಿಧಾನಕ್ಕೆ ಗ್ಲೂಡ್ ಆರ್ ಸಿಮೆಂಟೆಡ್ ಪೈಪ್ ಜಾಯಿಂಟ್ ಅಂತ ಕರಿತೀವಿ. ಇನ್ನು ಸಾಲ್ಡರ್ಡ್ ಪೈಪ್ ಜಾಯಿಂಟ್, ಎರಡು ಪೈಪ್ಗಳನ್ನ ಒಂದಕ್ಕೊಂದು ಎಂಡಲ್ಲಿ ಸಾಲ್ಡರಿಂಗ್ ಮಾಡಿ ಜಾಯಿಂಟ್ ಮಾಡುವಂಥ ಒಂದು ಇದಕ್ಕೆ ನಾವು ಒಂದು ವಿಧಾನಕ್ಕೆ ನಾವು ಸಾಲ್ಡರ್ಡ್ ಪೈಪ್ ಜಾಯಿಂಟ್ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟು ಪೈಪ್ ಫಿಟ್ಟಿಂಗ್ಸ್ ಅಂತ ಬರುತ್ತೆ. ಪೈಪ್ ಜಾಯಿಂಟ್ಸ್ ಆಯಿತು, ಪೈಪ್ ಫಿಟ್ಟಿಂಗ್ಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ. ಅಂದರೆ ಪೈಪ್ ಫಿಟ್ಟಿಂಗ್ಸ್ ಅಂದರೆ ಟು ಕನೆಕ್ಟ್ ಟೂ ಪೈಪ್ಸ್ ಟುಗೆದರ್ ಆ್ಯಂಡ್ ಟು ಮೇಕ್ ಎ ಬ್ರಾಂಚಸ್ ರಿಡಕ್ಷನ್ ಆರ್ ಇನ್ಕ್ರೀಸ್ ಆಫ್ ಡಯಾಮೀಟರ್ ಎಟ್ಸೆಟ್ರಾ. ಅಂದರೆ ಎರಡು ಪೈಪ್ನ ಕನೆಕ್ಟ್ ಮಾಡಿ ಒಂದಕ್ಕೊಂದು ಬ್ರಾಂಚಸ್ನ ಕಡಿಮೆ ಮಾಡೋದಕ್ಕೆ, ಡಯಾಮೀಟರ್ನ ಜಾಸ್ತಿ ಮಾಡೋದಕ್ಕೆ ಬಳಸುವಂಥ ಒಂದು ವಿಧಾನಕ್ಕೆ ನಾವು ಬಳಸುವಂಥ ಒಂದು ಫಿಟ್ಟಿಂಗ್ಸ್ನ ನಾವು ಪೈಪ್ ಫಿಟ್ಟಿಂಗ್ಸ್ ಅಂತ ಕರಿತೀವಿ. ಜನರಲ್ ಆಗಿ ಪೈಪ್ ಫಿಟ್ಟಿಂಗ್ಸಲ್ಲಿ ಬೇಕಾದಷ್ಟು ಟೈಪ್ಸ್ ಇದೆ, ನಂಬರ್ ಆಫ್ ಟೈಪ್ಸ್. ಅದರ ಬಗ್ಗೆ ಒಂದು ಅಂತಕ್ಕೆ ಇಲ್ಲಿ ನೋಡಿ, ಸಾಕೆಟ್ ಆ್ಯಂಡ್ ಸ್ಪೈಗಾರ್ಡ್ ಜಾಯಿಂಟ್ ಯೂಸ್ ಮಾಡುವಂಥದ್ದು, ಸ್ಪಾಕೆಟ್ ಆ್ಯಂಡ್ ಸ್ಪೈಗಾರ್ಡ್ ಜಾಯಿಂಟ್ ಅಂತ. ಎರಡನೇದು ಸ್ಕ್ರೂಡ್ ಯೂನಿಯನ್ ಜಾಯಿಂಟು, ಮೂರನೇದು ಇಂಟಗ್ರಲ್ ಫ್ಲ್ಯಾಂಜರ್ಡ್ ಪೈಪ್ ಜಾಯಿಂಟು, ನಾಲ್ಕನೇದು ಹೈಡ್ರಾಲಿಕ್ ಪೈಪ್ ಜಾಯಿಂಟು, ಐದನೇದು
expansion chant. ಇಲ್ಲಿ ನೋಡಿ ಡ್ರಾಯಿಂಗ್ ಅಲ್ಲಿದೆ, ಸ್ಕ್ರೂ ಪೈಪ್ ಚಾಂಟ್ ಇದು. ಸ್ಕ್ರೂ ಪೈಪ್ ಚಾಂಟ್ ಸೆಕ್ಷನ್ ತೋರಿಸ್ಬೇಕಂದ್ರೆ ಈ ರೀತಿ ಡ್ರಾಯಿಂಗ್ ತೋರಿಸ್ಬೇಕಂತಿದೆ. ಇದು ಎರಡನೇದು ವೆಲ್ಡೆಡ್ ಪೈಪ್ ಚಾಂಟ್, ಇದು ವೆಲ್ಡೆಡ್ ಪೈಪ್ ಚಾಂಟ್ ಈ ತರ ಡ್ರಾಯಿಂಗ್ ತೋರಿಸ್ಬೇಕು. ಇನ್ನು ಫ್ಲಾಂಜೆಡ್ ಪೈಪ್ ಚಾಂಟ್, ಇದು ಇಂಟೆಗ್ರಲ್ ಫ್ಲಾಂಜ್ ಪೈಪ್ ಚಾಂಟ್ ಈ ತರ ಡ್ರಾಯಿಂಗ್ ತೋರಿಸ್ಬೇಕಂತ. ಸ್ಕ್ರೂಡ್ ಫ್ಲಾಂಜರ್ಸ್ ಯೂಸ್ ಮಾಡುವಂಥದ್ದು ಈ ತರ ಡ್ರಾಯಿಂಗ್ ತೋರಿಸ್ಬೇಕಂತ. ಇನ್ನು ಗ್ಲೂಡ್ ಪೈಪ್ ಚಾಂಟ್, ಇದು ಪಿ ವಿ ಸಿ ಪೈಪ್ ಗ್ಲೂ ಮಾಡುವಂಥದ್ದು ಪೈಪ್ ಚಾಂಟ್ ತೋರಿಸ್ತದೆ. ಇನ್ನು ಸಾಲ್ಡರ್ಡ್ ಪೈಪ್ ಚಾಂಟ್, ಸಾಲ್ಡರ್ಡ್ ಪೈಪ್ ಚಾಂಟ್ ಈ ತರ ಡ್ರಾಯಿಂಗ್ ನ ಮಾಡಬೇಕಾಗ್ತದೆ. ಇವು ಪೈಪ್ ಫಿಟ್ಟಿಂಗ್ಸ್ ನೋಡಿ. ಕಪ್ಲರ್, ಕಪ್ಲರ್ ಅಥವಾ ಕಪ್ಲಿಂಗ್ ಅಂತ ಕರೀತಾರೆ. ಕಪ್ಲರ್ ಅಂದ್ರೆ ಎರಡು ಪೈಪ್ಗಳನ್ನ ಒಂದಕ್ಕೊಂದು ಜಾಯಿಂಟ್ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಇರ್ತದೆ ಡೈಮೆನ್ಷನ್ಸ್ ಕಂಪೇರ್ಡ್ ಟು ಎರಡು ಪೈಪ್. ಎರಡು ಪೈಪ್ನ ಆ ಕಡೆ ಈ ಕಡೆಯಲ್ಲಿ ಜಾಯಿಂಟ್ ಮಾಡುವಂತ ಒಂದು ಕಪ್ಲರ್ ಅಂತ ಕರಿತೀವಿ. ಇದಕ್ಕೆ ರೆಡ್ಯೂಸರ್ ಅಂತ ಕರಿತೀವಿ. ರೆಡ್ಯೂಸರ್ ಅಂದ್ರೆ ಒಂದು ಜಾಸ್ತಿ ಡಯಾಮೀಟರ್ ಇಂದ ಕಡಿಮೆ ಡಯಾಮೀಟರ್ಗೆ ನಾವು ಪೈಪ್ನ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಈ ತರ ಇದನ್ನ ಯೂಸ್ ಮಾಡ್ತೀವಿ. ರೆಡ್ಯೂಸರ್ 90 ಡಿಗ್ರಿ ಎಲ್ಬೋ ಅಂದ್ರೆ ಪರ್ಪೆಂಡಿಕ್ಯುಲರ್, 90 ಡಿಗ್ರಿಲಿ ನಾವು ಪೈಪ್ನ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಈ ಎಲ್ಬೋನ ಯೂಸ್ ಮಾಡ್ತೀವಿ. 90 ಡಿಗ್ರಿ ರೆಡ್ಯೂಸರ್, ಇದು ಅಷ್ಟೇ. 90 ಡಿಗ್ರಿ ರೆಡ್ಯೂಸರ್ ಜಾಸ್ತಿ ಡೈಮೆನ್ಷನ್ ಇಂದ ಡಯಾಮೀಟರ್ ಇಂದ ಕಡಿಮೆ ಡಯಾಮೀಟರ್ ಮಾಡ್ಬೇಕು ಅಂತ 90 ಡಿಗ್ರಿಲಿ ಕನೆಕ್ಷನ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇನ್ನು 90 ಡಿಗ್ರಿ ಬೆಂಡ್, ಬೆಂಡ್ ಅಂದ್ರೆ ನಾವು ಹೋಗ್ತಾ ಇರುವಂತ ಲೈನ್ ನ ಬೆಂಡ್ ಆಗಿ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕು, ರಿವರ್ಸ್ ಮಾಡ್ಬೇಕು ಅಂದಾಗ ಈ ತರ ಬೆಂಡ್ ಯೂಸ್ ಮಾಡ್ತೀವಿ. ಇನ್ನು ರಿಟರ್ನ್ ಎಂಡ್, ರಿಟರ್ನ್ ಮಾಡ್ಬೇಕು ಅಂದಾಗ ಉದಾಹರಣೆಗೆ ಒಂದು ಲೈನ್ ಹೋಗಿ ಪಕ್ಕದಲ್ಲಿ ಇನ್ನೊಂದು ಲೈನ್ ಬರ್ಬೇಕು ಅಂದಾಗ ಅದೇ ಲೈನ್ ಕಂಟಿನ್ಯೂ ಆಗ್ಬೇಕು ಅಂದಾಗ ನಾವು ರಿಟರ್ನ್ ಎಂಡ್ ನ ಯೂಸ್ ಮಾಡ್ತೀವಿ. ಇನ್ನು ಟಿ ಅಂದ್ರೆ ಒಂದು ಲೈನ್ ಇಂದ ಎರಡು ಕಡೆ ನಾವು ಕನೆಕ್ಷನ್ ಡೈವರ್ಟ್ ಮಾಡ್ಕೋಬೇಕು ಲೈನ್ ಪೈಪ್ ಚೈಂಟ್ ಅಂದ್ರೆ ನಾವು ಟಿ ನ ಯೂಸ್ ಮಾಡ್ತೀವಿ. ಇದು ರೆಡ್ಯೂಸರ್ ಟಿ, ರೆಡ್ಯೂಸರ್ ಟಿ ಅಂದ್ರೆ ಈಗ ಜಾಸ್ತಿ ಡಯಾಮೀಟರ್ ಇರುವಂತ ಒಂದು ಲೈನ್ ಹೋಗ್ತಾ ಇತ್ತು, ಅದ್ರಲ್ಲಿ ಕಡಿಮೆ ಕಡಿಮೆ ಡಯಾಮೀಟರ್ನ ಮಧ್ಯ ಮಧ್ಯೆ ಕನೆಕ್ಟ್ ಮಾಡ್ಕೋಬೇಕು ಅಂದಾಗ ಈ ತರ ರೆಡ್ಯೂಸರ್ ಟಿ ನ ಯೂಸ್ ಮಾಡ್ತೀವಿ. ಇದು ಕ್ರಾಸ್ ಅಂದ್ರೆ ನಾಲ್ಕು ಡೈರೆಕ್ಷನ್ ಅಲ್ಲಿ ನಾವು ಪೈಪ್ನ ಕನೆಕ್ಟ್ ಮಾಡ್ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ತೀವಿ. ಇನ್ನು ಕ್ಲೋಸ್ ನಿಪ್ಪಲ್, ಕ್ಲೋಸ್ ನಿಪ್ಪಲ್ ಅಂದ್ರೆ ಎಂಡ್ ಆಫ್ ದಿ ಪೈಪ್ ಅಲ್ಲಿ ಕ್ಲೋಸ್ ಮಾಡ್ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ತೀವಿ. ಇದು ಕ್ಲೋಸ್ ನಿಪ್ಪಲ್ ಅಂತ ಕರ್ತೀವಿ. ಶಾರ್ಟ್ ನಿಪ್ಪಲ್, ಶಾರ್ಟ್ ನಿಪ್ಪಲ್ ಅಂದ್ರೆ ಇನ್ನೂ ಅಷ್ಟೇ ಎಂಡ್ ಅಲ್ಲಿ ಜಾಯಿಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಶಾರ್ಟ್ ಆಗಿರ್ತದೆ. ಇನ್ನು ಶಾರ್ಟ್ ನಿಪ್ಪಲ್ ವಿತ್ ಎಕ್ಸಗಾನಲ್ ಜಿ ಆರ್ ಎಫ್, ಎಕ್ಸಗಾನಲ್ ಶೇಪ್ ಅಲ್ಲಿ ಇರ್ತದೆ. ಇದು ಅದು ಟೈಟ್ ಆಗಿ ಮಾಡ್ಬೋದು, ಅದಕ್ಕೆ ಹ್ಯಾಮರಿಂಗ್ ಮಾಡ್ಬೇಕಾಗ್ತದೆ. ಅದೇ ತರ ಓಸ್ ಪೈ ನಿಪ್ಪಲ್, ಓಸ್ ನಿಪ್ಪಲ್ ಅಂದ್ರೆ ನಾವು ಓಸ್ ಪೈಪ್ಗಳಲ್ಲಿ ಕನೆಕ್ಷನ್ ತಗೋಬೇಕು ಅಂದಾಗ ಈ ನಿಪ್ಪಲ್ಗಳನ್ನ ಒಂದು ಪೈಪ್ ಇಂದ ಒಂದು ಪೈಪ್ ಒಂದು ಕನೆಕ್ಟ್ ಮಾಡಿ ಇನ್ನೊಂದಕ್ಕೆ ಜಾಯಿಂಟ್ ಮಾಡ್ಕೋತೀವಿ ಅಂತ ಕಡೆ ಇದನ್ನ ಯೂಸ್ ಮಾಡ್ತೀವಿ. ಇನ್ನು ಪೈಪಿಂಗ್ ಲೇಔಟ್ ಡ್ರಾಯಿಂಗ್ಸ್, ಈಗ ನಾವು ಪೈಪ್ ಅಂದ್ರೆ ಏನು, ಪೈಪ್ ಜಾಯಿಂಟ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸು, ಆ ಜಾಯಿಂಟ್ಸ್ಗಳ ಡ್ರಾಯಿಂಗ್ ಹೆಂಗ್ ಮಾಡ್ಬೇಕು, ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಅಂದ್ರೆ ಏನು, ಪೈಪ್ ಫಿಟ್ಟಿಂಗ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಪ್ ಫಿಟ್ಟಿಂಗ್ಸ್ ಬಗ್ಗೆ ಡ್ರಾಯಿಂಗ್ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು. ನೆಕ್ಸ್ಟು ಪೈಪಿಂಗ್ ಲೇಔಟ್ ಡ್ರಾಯಿಂಗ್ಸ್, ಪೈಪಿಂಗ್ ಲೇಔಟ್ ಡ್ರಾಯಿಂಗ್ಸ್ ಯಾವ ರೀತಿ ಪೈಪಿಂಗ್ ಲೇಔಟ್ ಡ್ರಾಯಿಂಗ್ ಮಾಡಬೇಕು ನಮ್ಮ ಇದರಲ್ಲಿ ನಮ್ಮ ಸಿಲೆಬಸ್ ನಾವು ತಿಳ್ಕೊಳ್ಳೋದು. ಇಲ್ಲಿ ನೋಡಿ, ಮೊದಲನೇದು ಪೈಪಿಂಗ್ ಲೇಔಟ್ ಡ್ರಾಯಿಂಗ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ದಿ ಫಾಲೋಯಿಂಗ್ ಟೈಪ್ಸ್. ಒಂದನೇದು ಡಬಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್, ಡಬಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್. ಎರಡನೇದು ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್. ಮೂರನೇದು ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್. ನಾಲ್ಕನೇದು ಸಿಂಗಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್. ಐದನೇದು ಸಿಂಗಲ್ ಲೈನ್ ಡೆವಲಪ್ಡ್ ಲೇಔಟ್. ಅಂದರೆ ಈ ಐದು ಟೈಪು ಪೈಪಿಂಗ್ ಲೇಔಟ್ ಡ್ರಾಯಿಂಗ್ನ ಡ್ರಾಯಿಂಗ್ನ ನಾವು ಬರೆಯಬೇಕಾಗ್ತದೆ. ಅವು ಯಾವುದು ಅಂತ ಒಂದನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಮೊದಲನೇ ಡಬಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್ ಡ್ರಾಯಿಂಗ್ ಯಾವ ರೀತಿ ಬರ್ತದೆ ಅಂತ, ಅಲ್ಲಿ ಏನೇನು ಬರ್ತದೆ ಅಂದರೆ ಪೈಪ್ ಬರ್ತದೆ, ಕಾಲರ್ ಬರ್ತದೆ, ಬೆಂಡ್ ಬರ್ತದೆ, 90 ಡಿಗ್ರಿ ಬೆಂಡು ಬರ್ತದೆ. ಇಲ್ಲಿ ಇದು ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್ ಡ್ರಾಯಿಂಗ್, ಸಿಂಗಲ್ ಲೈನಲ್ಲಿ ನಾವು ಡ್ರಾಯಿಂಗ್ ತೋರಿಸ್ತೀವಿ. ಇದನ್ನೇ ಸಿಂಗಲ್ ಲೈಟಲ್ಲಿ ತೋರಿಸೋಂಥ ದಸ್ಯಮೆಟ್ ಡ್ರಾಯಿಂಗ್ ಅಂತ ಡಯಾಗ್ರಾಮ್ ಅಂತ ಕರಿತೀವಿ. ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತಲೂ ಕರಿತೀವಿ. ಇದು ನೋಡಿ, ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್. ಆರ್ಥೋಗ್ರಾಫಿಕ್ ಅಂದರೆ ಶೇಪ್ ಆಫ್ ದಿ ಪೈಪ್,
ಮತ್ತೆ ಶೇಪ್ ಆಫ್ ದಿ ಫಿಟ್ಟಿಂಗ್ಸ್ ಎಲ್ಲ ಕಾಣ್ತೀವಿ, ಅದನ್ನ ಆರ್ಥೋಗ್ರಾಫಿ ಅಂತೀವಿ. ಸಿಂಗಲ್ ಲೈನ್ ಆಸಿಯೋಮೆಟ್ರಿಕ್ ಅಂದ್ರೆ ಸಿಂಗಲ್ ಲೈನ್ ಅಲ್ಲಿ ಅದನ್ನ ಲೆಂತ್ ಆಫ್ ಪೈಪ್ ಗಳನ್ನ ಸಿಂಗಲ್ ಲೈನ್ ಅಲ್ಲಿ ಡಿನೋಟ್ ಮಾಡುವಂತ ಒಂದು ಡ್ರಾಯಿಂಗ್ ಏನು ಸಿಂಗಲ್ ಲೈನ್ ಡ್ರಾಯಿಂಗ್ ಅಂತ ಕರಿತೀವಿ. ಇದು ನೋಡಿ ಸಿಂಗಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಇದ್ರೆ, ಇದು ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಇದು, ಅದನ್ನೇ ನಾವು ಸಿಂಗಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಅಲ್ಲಿ ತೋರಿಸ್ಬೋದು ಹಿಂಗೆ. ನೆಕ್ಸ್ಟ್ ಸಿಂಗಲ್ ಲೈನ್ ಡೆವಲಪ್ಡ್ ಲೇಔಟ್, ಸಿಂಗಲ್ ಲೈನ್ ಡೆವಲಪ್ಡ್ ಲೇಔಟ್ ಡ್ರಾಯಿಂಗ್ ಇದು. ಇದಿಷ್ಟು ಸಿಂಗಲ್ ಲೈನ್ ಮತ್ತೆ ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಡ್ರಾಯಿಂಗ್ ಲೇಔಟ್ಸ್ ನ ಪೈಪ್ ಲೇಔಟ್ಸ್ ನ ಮತ್ತು ಇಲ್ಲಿ ಹಿಂದೆ ನಾವು ಓದಿದ ಯಾವುದು ಪೈಪ್ ಫಿಟ್ಟಿಂಗ್ಸ್, ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಪೈಪ್ ಫಿಟ್ಟಿಂಗ್ಸ್ ಇರ್ತವೆ, ಅದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳುವ. ಇಲ್ಲಿ ನೋಡಿ ಎಲ್ಬೋಸ್, ಎಲ್ಬೋಸ್ ಅಂದ್ರೆ ಒಂದು ಲೈನ್ ನ ಡೈವರ್ಟ್ ಮಾಡಿ ಇನ್ನೊಂದು ಆ್ಯಂಗಲ್ಗೆ ಅಂದ್ರೆ ಡಿಫ್ರೆಂಟ್ ಆ್ಯಂಗಲ್ಸ್ 90 ಡಿಗ್ರಿ ಆಗ್ಬೋದು ಅಥವಾ ಅದರದೇ 90 ಡಿಗ್ರಿ ಬೇಕು ಅಂದಾಗ ನಾವು ಈ ರೀತಿ ಎಲ್ಬೋಸ್ನ ಕನೆಕ್ಟ್ ಮಾಡ್ಕೊಂಡು ಒಂದು ಪೈಪ್ ಪೈಪ್ಗೆ ನಾವು ಮಾಡ್ತೀವಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಒಂದು ಎರಡು ಮೂರು ಟೈಪು ಎಲ್ಬೋಸ್ನ ನಾವು ಯೂಸ್ ಮಾಡ್ಬೋದು, ಬೇಸಿಕ್ ಇರ್ತದೆ. ಇದು ಡ್ರಾಯಿಂಗ್ನ ಮಾಡಬೇಕು. ಇನ್ನು ಟಿ ಬ್ರಾಂಚ್ ಅಂದರೆ ಮೂರು ಕನೆಕ್ಷನ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಲೈನ್ನ. ಇನ್ನು ರೆಡ್ಯೂಸಿಂಗ್ ಟಿ ಬ್ರಾಂಚ್, ಒಂದು ಹೆಚ್ಚಿಗೆ ಡಯಾಮೀಟ್ರಿಂದ ಕಡಿಮೆ ಡಯಾಮೀಟ್ರಿ ಕಡಿಮೆ ಮಾಡೋದಕ್ಕೆ ಬಳಸುವಂಥ ಒಂದು ಡ್ರಾಯಿಂಗ್ ನಾನು ರೆಡ್ಯೂಸಿಂಗ್ ಟಿ ಡ್ರಾಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸೆಂಟ್ರಿಕ್ ರೆಡ್ಯೂಸರ್, ಎಕ್ಸೆಂಟ್ರಿಕ್ ಅಂದರೆ ಒಂದು ಕಡೆ ಜಾಸ್ತಿ ಇದ್ದು ಇನ್ನೊಂದು ಕಡೆ ಕಡಿಮೆ ಆಗಬೇಕು ಅಂತಂದ್ರೆ ಎಕ್ಸೆಂಟ್ರಿಕ್ ಆಗಿ ನಾವು ಮಾಡೋದಕ್ಕೆ ಅಂದರೆ ಸರ್ಕಲ್ ವೈಸ್ ಅಂದರೆ ಸೆಂಟ್ರಿಗೆ ಅದು ಬರ್ತದೆ ಅಂತ ಏನಂತ ಇದನ್ನ ಈ ಡ್ರಾಯಿಂಗ್ನ ಮಾಡಬೇಕಾಗ್ತದೆ. ಇನ್ನು ಕಾನ್ಸೆಂಟ್ರಿಕ್ ರೆಡ್ಯೂಸರ್, ಕಾನ್ಸೆಂಟ್ರಿಕ್ ರೆಡ್ಯೂಸರ್ ಅಂದರೆ ಕಡಿಮೆಯಿಂದ ಜಾಸ್ತಿ ಆಗೋದು, ಅದನ್ನ ಕಾನ್ಸೆಂಟ್ರಿಕ್ ರೆಡ್ಯೂಸ್ ಅಂತ ಹೇಳಿ ಜಾಸ್ತಿಯಿಂದ ಕಡಿಮೆ ಆಗೋದು ನಾವು ಕಾನ್ಸೆಂಟ್ರಿಕ್ ಅಥವಾ ಎಕ್ಸೆಂಟ್ರಿಕ್ ರೆಡ್ಯೂಸರ್ ಅಂತ ಕರಿತೀವಿ. ಇನ್ನು ಕ್ಯಾಪ್, ಎಂಡ್ ಕ್ಯಾಪ್ ಅಂತ ನಾವು ಎಂಡ್ ಅಲ್ಲಿ ಪೈಪ್ ಎಂಡ್ ಆಗಿರ್ತದೆ ಅಲ್ಲಿ ನಾವು ಲಾಕ್ ಮಾಡಬೇಕು ಅಂದಾಗ ಈ ಕ್ಯಾಪ್ನ ಯೂಸ್ ಮಾಡ್ತೀವಿ. ಇನ್ನು ಪ್ಲಗ್ ಇದು ಅಷ್ಟೇ, ಪೈಪ್ ಎಂಡ್ ಅಲ್ಲಿ ಅಥವಾ ಒಂದು ಯಾವುದೋ ಒಂದು ಕನೆಕ್ಷನ್ನು ನಲ್ಲಿ ಕನೆಕ್ಷನ್ ತಗೋಬೇಕು ಅಂದಾಗ ತಗೊಂಡಿರ್ತೀವಿ ಮತ್ತೆ ಯೂಸ್ ಮಾಡಲ್ಲ ಅವಾಗ ಅದನ್ನ ಲಾಕ್ ಮಾಡುವಂತ ಒಂದು ಇದಕ್ಕೆ ನಾವು ಪ್ಲಗ್ ಅಂತ ಕರಿತೀವಿ. ನೆಕ್ಸ್ಟ್ ಯೂನಿಯನ್, ಯೂನಿಯನ್ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಟ್ ಮಾಡಿ ಪೈಪ್ನ ಮಾಡುವಂತ ವಿಧಾನಕ್ಕೆ ನಾವು ಯೂನಿಯನ್ ಅಂತ ಕರಿತೀವಿ, ಅದನ್ನ ಇದನ್ನ ಯೂಸ್ ಮಾಡ್ತೀವಿ. ಕ್ಲೋಸ್ ನಿಪ್ಪಲ್, ಈ ಟೈಪ್ ಆಫ್ ದಿ ಇನ್ಸ್ಟ್ರೂಮೆಂಟ್ ನಾವು ಕ್ಲೋಸ್ ನಿಪ್ಪಲ್ ಅಂತ ಕರಿತೀವಿ. ಇನ್ನು ಪೈಪ್ ಥ್ರೆಡ್ಸ್, ಪೈಪ್ ಥ್ರೆಡ್ಸ್ ನಾವು ಡ್ರಾಯಿಂಗ್ ಅಲ್ಲಿ ತೋರಿಸ್ಬೇಕು ಅಂದ್ರೆ ಈ ರೀತಿ ತೋರಿಸ್ತೀವಿ. ಈ ರೀತಿ ಹೇಳಿದ್ರೆ ಇಲ್ಲ ಎಡ್ಜಸ್ ಅಲ್ಲಿ ಹ್ಯಾಚಿಂಗ್ ಲೈನ್ ತೋರಿಸೋದು ಥ್ರೆಡ್ಸ್ ಅಂತ ಇದಾಗ್ತದೆ. ಇನ್ನು ಸೆಕ್ಷನಲ್ ಡ್ರಾಯಿಂಗ್ ಅಂತಲೂ ಕರಿತೀವಿ. ಮತ್ತೆ ಥ್ರೆಡ್ಸ್ ತೋರಿಸ್ಬೇಕು ಅಂದ್ರೆ ಸೆಕ್ಷನಲ್ ಡ್ರಾಯಿಂಗ್ ಅಲ್ಲೇ ನಾವು ತೋರಿಸ್ಬೇಕಾಗ್ತದೆ. ಇನ್ನು ದ ಫಿಗರ್ ಸೋಸ್ ದಿ ಡಬಲ್ ಲೈನ್ ಆರ್ಥೋಗ್ರಾಫಿಕ್ ವ್ಯೂ ಪೈಪಿಂಗ್ ಲೇಔಟ್ ಅಂಡ್ ಫಿಗರ್ ಸೋಸ್ ದಿ ಕನ್ವರ್ಟಿಂಗ್ ಪೈಪಿಂಗ್ ಲೇಔಟ್ ಡಬಲ್, ಇದು ಆರ್ಥೋಗ್ರಾಫಿಕ್ ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಪೈಪಿಂಗ್ ಲೇಔಟು. ಇಲ್ಲಿ ಪೈಪಲ್ಲಿ ಇಲ್ಲಿ ಬಳಸುವಂತಹ ಎಲ್ಲ ಪೈಪ್ ಫಿಟ್ಟಿಂಗ್ಸು ಪೈಪ್ಸು ಅಸೆಸರೀಸ್ ಎಲ್ಲ ಬರ್ತವೆ. ಇಲ್ಲಿ ಒನ್ ಬಿ ಒನ್ ಶಾರ್ಟ್ ನಿಪ್ಪಲು, 45 ಡಿಗ್ರಿ ಎಲ್ಬೋ, ಯೂನಿಯನ್ನು, ಎಕ್ಸೆಂಟ್ರಿಕ್ ರೆಡ್ಯೂಸರು, ಗ್ಲೋಬ್ ವಾಲ್ವು, ಟಿ, ಪ್ಲಗ್ಗು, ಕ್ಯಾಪು, ಕ್ರಾಸು, ಕಪ್ಲಿಂಗು, ಬುಷಿಂಗು, ಲಾಕ್ ನಟ್ಟು, ಫ್ಲ್ಯಾಂಜು, ಗೇಟ್ ವಾಲ್ವು, ರೆಡ್ಯೂಸರು, ಚೆಕ್ ವಾಲ್ವು, ಕ್ಲೋಸ್ ನಿಪ್ಪಲ್ಲು, ಲ್ಯಾಟ್ರಲ್, ಮತ್ತು 90 ಡಿಗ್ರಿ ಎಲ್ಬೋ. ಅಂದರೆ ನಾವು ಪೈಪು ಪೈಪ್ ಆ್ಯಂಡ್ ಪೈಪ್ ಫಿಟ್ಟಿಂಗ್ಸ್ ಮತ್ತು ಪೈಪ್ ಅಸೆಸರೀಸ್ ಏನೇನು ಯೂಸ್ ಮಾಡ್ತೀವಿ ಎಲ್ಲ ಇದು ಒಂದರಲ್ಲೇ ತೋರಿಸುವಂತಹ ಒಂದು ಲೇಔಟ್ ಡ್ರಾಯಿಂಗ್ನ ಇದು. ಅಂದರೆ ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಡ್ರಾಯಿಂಗ್ ಇದು. ಅದೇ ಲೇಔಟ್ ಡ್ರಾಯಿಂಗ್ ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್ ಡ್ರಾಯಿಂಗ್ ಇಲ್ಲಿ ನಾವು ಇದು ಮಾಡ್ತೀವಿ. ಅಂದರೆ ಒಂದು ಪೈಪ್ ನಾನು ಒಂದು ಲೈನ್ ಲೈನ್ ಟೈಪಲ್ಲಿ ತೋರಿಸ್ತೀವಿ ಇದು.
ಡ್ರಾಯಿಂಗ್ ನಾನು ಡ್ರಾಯಿಂಗ್ ಕ್ಲಿಪ್ಸ್ನ ವಾಟ್ಸಪ್ಪಲ್ಲಿ ಹಾಕ್ತೀನಿ, ಅವಾಗ ನೀವು ಇವನ್ನೆಲ್ಲ ಡ್ರಾಯಿಂಗ್ ಮಾಡ್ಬೇಕಾಗ್ತದೆ. ಗೊತ್ತಾಗಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕ್ವಶನ್ಗಳು ಕೇಳಿ ನಾನು ಡ್ರಾಯಿಂಗ್ ಹೇಳ್ಕೊಡ್ತೀನಿ, ಏನು ಗೊತ್ತಾಗಲಿಲ್ಲ ಅದನ್ನ. ಆಯಿತಾ?